ಇಂಗ್ಲಿಷ್ ಗ್ರಾಮರ್ ಪಾರ್ಟ್ ಫೈವ್ ಯೂಸ್ ಆಫ್ ಆ್ಯಮ್ ಈಸ್ ಆರ್ ವಿತ್ ಪ್ರೊನೌನ್ಸ್ ಆಮ್ ಈಸ್ ಆರ್ ಮತ್ತು ಪ್ರೊನೌನ್ಸ್ ಇವುಗಳಲ್ಲಿ ಮೊದಲಿಗೆ ನಾವು ಪ್ರೊನೌನ್ಸ್ಗಳ ಬಗ್ಗೆ ನೋಡೋಣ ಪ್ರೊನೌನ್ಸ್ ಎಂದರೆ ಸರ್ವನಾಮಗಳು ಸಿಂಗ್ಯುಲರ್ ಎಂದರೆ ಏಕವಚನ ಪ್ಲೂರಲ್ ಎಂದರೆ ಬಹುವಚನ ಫಸ್ಟ್ ಪರ್ಸನ್ ಶಿಂಗ್ಯುಲರ್ ಐ ಎಂದರೆ ನಾನು ಫಸ್ಟ್ ಪರ್ಸನ್ ಪ್ಲ್ಯೂರಲ್ ಅಂದರೆ ನಾವು ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು ಎಂದರೆ ನೀನು ಸೆಕೆಂಡ್ ಪರ್ಸನ್ ಪ್ಲ್ಯೂರಲ್ ಯು ಎಂದರೆ ನೀವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹೀ ಅಂದರೆ ಅವನು ಸಿ ಅಂದರೆ ಅವಳು ಇಟ್ ಅಂದರೆ ಅದು ಈ ಮೂರರ ಬದಲಾಗಿ ಹಿ ಸಿ ಇಟ್ ಈ ಮೂರರ ಬದಲಾಗಿ ಪ್ಲ್ಯೂರಲ್ನಲ್ಲಿ ದೇ ಅಂದರೆ ಅವರು ಅಥವಾ ಯಾಮ್ ಈಸ್ ಆರ್ ಮತ್ತು ಪ್ರೊನೌನ್ಸ್ಗಳ ಅಭ್ಯಾಸ ಮಾಡುವ ಮೊದಲು ನಾವು ಕನ್ನಡದಲ್ಲಿ ಸರ್ವನಾಮಗಳು ಎಂದರೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಆಮೇಲೆ ನಮಗೆ ಇಂಗ್ಲೀಷ್ನಲ್ಲಿ ಕಲಿಯಲು ಸ್ವಲ್ಪ ಸರಳವೆನಿಸುವುದು ಸರ್ವನಾಮಗಳು ಉದಾಹರಣೆ ಆಕಾಶನು ಜಾಣನಿದ್ದಾನೆ ಅವನು ದಿನಾಲೂ ಶಾಲೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿ ಅವನು ಎಂದರೆ ಯಾರು ಇದರ ಉತ್ತರ ಆಕಾಶನು ಇಲ್ಲಿ ಮೊದಲನೇ ವಾಕ್ಯದಲ್ಲಿ ಆಕಾಶನು ಜಾಣನಿದ್ದಾನೆ ಎರಡನೇ ವಾಕ್ಯದಲ್ಲಿ ಅವನು ದಿನಾಲು ಶಾಲೆಗೆ ಹೋಗುತ್ತಾನೆ ಈ ಎರಡನೇ ವಾಕ್ಯದಲ್ಲಿ ಅವನು ಎಂದರೆ ಆಕಾಶನು ನಾವು ಆಕಾಶನು ಇದು ನಾಮಪದ ಶಬ್ದವಾಗಿದೆ ಈ ನಾಮಪದ ಶಬ್ದದ ಬದಲಾಗಿ ನಾವು ಇಲ್ಲಿ ಅವನು ಎಂದು ಬಳಕೆ ಮಾಡಿದ್ದೇವೆ ಅದಕ್ಕಾಗಿ ಅವನು ಇದು ಸರ್ವನಾಮ ಶಬ್ದವಾಗಿದೆ ಇದೇ ಪ್ರಕಾರ ನಾನು ನಾವು ನೀನು ನೀವು ಅವನು ಅವಳು ಅದು ಅವರು ಅವು ಈ ಎಲ್ಲವುಗಳು ಸರ್ವನಾಮಗಳಾಗಿವೆ ಇವುಗಳನ್ನು ಇಂಗ್ಲಿಷ್ನಲ್ಲಿ ಪ್ರೊನೌನ್ಸ್ಗಳು ಎಂದು ಕರೆಯುತ್ತಾರೆ ಆಮ್ ಈಸ್ ಆರ್ ಯು ಪ್ರೆಸೆಂಟೆನ್ಸ್ನಲ್ಲಿ ಟು ಬಿ ಅಂದರೆ ಆಕ್ಜಿಲರಿ ವರ್ಬ್ಸ್ ಆರ್ ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಸಹಾಯಕ ಕ್ರಿಯಾಪದಗಳಂತೆ ಬಳಕೆ ಮಾಡುತ್ತಾರೆ ಯಾಮ್ ಈಸ್ ಯೂಸ್ಡ್ ವಿತ್ ಪ್ರೊನೌನ್ ಆಯ್ ಯಾಮ್ ಇದು ಕೇವಲ ಪ್ರೆಸೆಂಟೆನ್ಸ್ನಲ್ಲಿ ಆಯ್ದ ಜೊತೆಗೆ ಉಪಯೋಗಿಸುತ್ತಾರೆ ಎಕ್ಸಾಂಪಲ್ ಆ ಆ್ಯಮ್ ಆರ್ ಕಾಂಟ್ರಾಕ್ಟೆಡ್ ಫಾರ್ಮ್ನಲ್ಲಿ ಅಂದರೆ ಶಾರ್ಟ್ ಫಾರ್ಮ್ನಲ್ಲಿ ಆ ಆಮ್ ಹೀಗೆ ಬರೆಯುತ್ತಾರೆ

ಸಿ ಇಟ್ ಮುಂದಗಡೆ ಯಫಾಸ್ಟ್ರಾಪಿ ಚಿಹ್ನೆಯನ್ನು ಇಟ್ಟು ಅದರ ಮುಂದೆ ಎಸ್ ಹಚ್ಚುತ್ತಾರೆ ಆರ್ ಈಸ್ ಯೂಸ್ಡ್ ವಿತ್ ಪ್ರೊನೌನ್ಸ್ ಮೋರ್ ದೆನ್ ಒನ್ ಪರ್ಸನ್ ಮೋರ್ ದೆನ್ ಒನ್ ಪ್ಲೇಸ್ ಮೋರ್ ದ್ಯಾನ್ ಒನ್ ಥಿಂಗ್ ಆರ್ ಇದು ಪ್ರೆಸೆಂಟೇನ್ಸ್ನಲ್ಲಿ ವಿ ಯು ದೇ ಅದಲ್ಲದೆ ಬಹುವಚನ ಶಬ್ದಗಳ ಜೊತೆಗೆ ಉಪಯೋಗಿಸುತ್ತಾರೆ ಎಕ್ಸಾಂಪಲ್ ವಿ ಆರ್ ಯು ಆರ್ ದೇ ಆರ್ ಕಾಂಟ್ರಾಕ್ಟೆಡ್ ಫಾರ್ಮ್ನಲ್ಲಿ ಅಂದರೆ ಶಾರ್ಟ್ ಫಾರ್ಮ್ನಲ್ಲಿ ಉಯ್ ವಯ್ ಯು ದೇ ಬರೆದು ಅದರ ಮುಂದೆ ಯಪೋಸ್ಟ್ರಫಿ ಚಿಹ್ನೆ ಹಚ್ಚಿ ಕೇವಲ ಆರ್ ಈ ಎರಡು ಅಕ್ಷರಗಳನ್ನು ಬರೆಯಬೇಕು ಐ ಎಮ್ ಅ ಗರ್ಲ್ ನಾನು ಹುಡುಗಿ ಇದ್ದೇನೆ ವಿ ಆರ್ ಸ್ಟೂಡೆಂಟ್ಸ್ ನಾವು ವಿದ್ಯಾರ್ಥಿಗಳು ಇದ್ದೇವೆ ಯು ಆರ್ ಅ ಪೋಸ್ಟ್ ಮ್ಯಾನ್ ಅವನು ಅಂಚೆಯವ ಇದ್ದಾನೆ ಯು ಆರ್ ಫ್ರೆಂಡ್ಸ್ ನೀವು ಗೆಳೆಯರಿದ್ದೀರಿ ಹಿ ಈಸ್ ಅ ಪೋಲಿಸ್ ಮ್ಯಾನ್ ಅವನು ಪೊಲೀಸ್ ಇದ್ದಾನೆ ಸಿ ಈಸ್ ಅ ಲೇಡಿ ಅವಳು ಸ್ತ್ರೀ ಇದ್ದಾಳೆ ಇಟ್ ಈಸ್ ಅ ಡಾಗ್ ಅದು ನಾಯಿ ಇದೆ ದೇ ಆರ್ ಬ್ರದರ್ ಆ್ಯಂಡ್ ಸಿಸ್ಟರ್ ಅವರು ಸಹೋದರ ಮತ್ತು ಸಹೋದರಿ ಇದ್ದಾರೆ ದೇ ಆರ್ ಎನಿಮಲ್ಸ್ ಅವು ಪ್ರಾಣಿಗಳಿವೆ ಥ್ಯಾಂಕ್ ಯು